ಮಾರ್ಚ್ 17th ಇವತ್ತು ಕಬ್ಜಾ ಫಿಲ್ಮ್ ರಿಲೀಸ್ ಆಗಿದೆ. ಫಿಲ್ಮ್ ನೋಡ್ಕೊಂಡು ಬಂದು ರಿವ್ಯೂ ಹೇಳಕ್ಕೆ ಅಂತ ನಾನು ಅನ್ಕೋತಿದ್ದೀನಿ. ಕಬ್ಜಾದು ಫಸ್ಟ್ ಪೋಸ್ಟರ್ ರಿಲೀಸ್ ಆಗಿದ್ದ ದಿನದಿಂದ ಫಿಲ್ಮ್ ರಿಲೀಸ್ ಆಗೋವರೆಗೂ ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಿಕಾಸ್ ಉಪೇಂದ್ರ ಅವರು ತುಂಬ ಡಿಫ್ರೆಂಟ್ ಆಗಿರೋ ರೋಲಲ್ಲಿ ಕಾಣ್ತಿದ್ದಾರೆ ಅಂತ. ಆ್ಯಂಡ್ ಯಾವಾಗ ಸ್ಟಾರ್ ಕಾಸ್ಟ್ ಒಂದೊಂದಾಗಿ ಅನೌನ್ಸ್ ಮಾಡೋಕೆ ಶುರು ಮಾಡಿದ್ರು ಅವಾಗ ಜನರು ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಯಿತು. ಸೊ ತುಂಬ ದೊಡ್ಡ ದೊಡ್ಡ ಸ್ಟಾರ್ಸ್ನ ಫಿಲ್ಮಲ್ಲಿ ಕಾಸ್ಟ್ ಮಾಡಿದ್ದಾರೆ. ಸುದೀಪ್ ಸರ್, ಉಪೇಂದ್ರ ಸರ್, ಶಿವಣ್ಣ ಆಗಿರ್ಬೋದು, ಶ್ರೇಯಾ ಶರಣ್ ಆಗಿರ್ಬೋದು, ಇವ್ರನ್ನೆಲ್ಲ ಬಿಗ್ ಸ್ಕ್ರೀನಲ್ಲಿ ನೋಡೋದೇ ಒನ್ ಟ್ರೀಟ್. ಸೊ ಈ ಸಿನಿಮಾದ ಪ್ಲಾಟ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಒಂದು ಬ್ರಿಟಿಷರ್ಸ್ ಭಾರತನ ಆಳಿ ಹೋದ ಮೇಲೆ ಇಲ್ಲಿರೋಂಥ ಅಮರಾಪುರ ಅನ್ನೋ ಒಂದು ಪ್ರಾಂತ್ಯದಲ್ಲಿ ಏನಾಗುತ್ತೆ, ಅಮರಾಪುರನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ಗ್ಯಾಂಗ್ಸ್ಟರ್ಸ್ ಹುಟ್ಕೊಳ್ತಾರೆ, ಅವ್ರವ್ರ ಮಧ್ಯನೇ ಜಗಳ ಆಗುತ್ತೆ. ಸೊ ಇದರೆಲ್ಲರ ಮಧ್ಯೆ ನಮ್ಮ ಹೀರೋ ಅವ್ರಿಗೆ ಮನಸ್ಸಿದ್ದೋ ಮನಸ್ಸಿಲ್ದೇನೋ ಅಥವಾ ಪರಿಸ್ಥಿತಿಗೆ ಕೈಗೊಂಬೆ ಆಗಿನೋ ಹೇಗೆ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ, ಅಮರಾಪುರನ ಕಬ್ಜಾ ಮಾಡ್ತಾರಾ ಇಲ್ವಾ ಅನ್ನೋದೇ ಈ ಫಿಲಮ್. ಅಮರಾಪುರ ಜೊತೆಗೆ ಇನ್ನ ಒಂದಷ್ಟು ಪ್ರಾಂತ್ಯಗಳನ್ನ ಹೇಗೆ ಕಬ್ಜಾ ಮಾಡ್ತಾರೆ ಅನ್ನೋದನ್ನ ಈ ಫಿಲಮ್ ಕಂಟಿನ್ಯೂಟಿ. ಪ್ಲಾಟ್ ಆದಮೇಲೆ ಸಿನಿಮಾದು ಸಿಹಿ ಕಹಿಗಳು, ನಮಗೆ ನಮ್ಮ ತಂಡಕ್ಕೆ ಸಿಹಿ ಅಂತ ಅನಿಸಿರೋ ವಿಷಯ ಅಂದರೆ ಮೊದಲದಾಗಿ ಕಾಸ್ಟಿಂಗ್. ಪ್ರತಿಯೊಂದು ಪಾತ್ರನೂ ಆಕ್ಟರ್ಸ್ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಸುದೀಪ್ ಸರ್ನ ಮತ್ತೆ ನಮಗೆ ಕೆಂಪೇಗೌಡ ಸ್ಟೈಲಲ್ಲಿ ನೋಡ್ಬೋದು. ಸೊ ಅದೊಂದು ತುಂಬ ಒಳ್ಳೆ ಆಸ್ಪೆಕ್ಟ್ ಅಂತ ಅನಿಸ್ತು. ಆ್ಯಂಡ್ ನೆಕ್ಸ್ಟ್ ಶ್ರೇಯಾ ಶರಣ್ ನನಗೆ ಪರ್ಸನಲಿ ತುಂಬ ಫೇವ್ರೆಟ್ ಅಂತ ಅನಿಸಿದ್ರು. ಅವ್ರ ಆ್ಯಕ್ಟಿಂಗ್ ಆಗಿರಬಹುದು ಅಥವಾ ಡ್ಯಾನ್ಸ್ ಆಗಿರಬಹುದು, ಆ್ಯಂಡ್ ಅವ್ರ ಸೆಲ್ಫ್ನ ಎಂಟೈರ್ ಲೈಕ್ ಆ ಕ್ಯಾರೆಕ್ಟರ್ನ ಎಂಟೈರ್ ಫಿಲ್ಮಲ್ಲಿ ಕ್ಯಾರಿ ಮಾಡಿರೋವೇ ತುಂಬ ಚೆನ್ನಾಗಿದೆ. ತುಂಬ ಎಲಿಗೆಂಟಾಗಿ ತೋರಿಸಿದ್ದಾರೆ, ಒಂದು ಎಲಿಗೆನ್ಸ್ ವಿತ್ ಸಿಂಪ್ಲಿಸಿಟಿ. ಎರಡನೇದು ವಿಜುವಲ್ಸ್. ಸೊ ವಿಜುವಲಿ ತುಂಬಾ ವೆಲ್ ಟ್ರೀಟೆಡ್ ಫಿಲ್ಮ್, ಅದು ರಿಚ್ನೆಸ್ ಅದು ಎದ್ದು ಕಾಣಿಸುತ್ತೆ ಫಿಲ್ಮಲ್ಲಿ. ಪ್ರತಿಯೊಂದು ಸೆಟ್ ಆಗಿರ್ಬೋದು, ಈಗ ಅವ್ರ ಕಥೆಯಲ್ಲಿ ನರೇಟ್ ಮಾಡಿಸಿದ್ದಾರೆ ಅಂದರೆ ಇಲ್ಲಿ ಕುತ್ಕೊಂಡು ನಾವು ಸೆಟ್ನ ನೋಡ್ತಿದ್ದೀವಿ ಅಂದರೆ ನಾವೇ ಆ ಸೆಟ್ ಒಳಗೆ ಇದ್ದೀವಿ ಅನ್ನಷ್ಟು ತುಂಬ ಚೆನ್ನಾಗಿ ಸೆಟ್ನ ಲೈಕ್ ಡಿಸೈನ್ ಮಾಡಿದ್ದಾರೆ. ಕಾಸ್ಟ್ಯೂಮ್ ಡಿಸೈನರ್, ಸೊ ಕಾಸ್ಟ್ಯೂಮ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಡಿಸೈನರ್ ಹ್ಯಾಸ್ ಡನ್ ಅ ರಿಯಲಿ ಗುಡ್ ಜಾಬ್. ಪ್ರತಿಯೊಂದು ಪ್ರತಿಯೊಬ್ಬರು ಕಾಸ್ಟ್ಯೂಮ್ನು ಅಷ್ಟೇ ತುಂಬ ಕ್ಯಾರೆಕ್ಟರ್ ತಕ್ಕಾಗೆ ಡಿಸೈನ್ ಮಾಡಿದ್ದಾರೆ. ಎಸ್ಪೆಷಲಿ ಶ್ರೇಯಾ ಶರಣ್ ಅವಾಗಲೇ ಹೇಳ್ದಂಗೆ ತುಂಬ ಎಲಿಗೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಅವರೊಂದು ಯುವರಾಣಿ ಪಾತ್ರನ ಪ್ಲೇ ಮಾಡಿದರೆ, ಸೊ ಅದಕ್ಕೆ ಹೇಗೆ ಡಿಸೈನ್ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇದರಲ್ಲಿ. ಸೊ ನನಗೆ ಪರ್ಸ್ನಲಿ ಐ ಬಿಕೇಮ್ ಅ ಫ್ಯಾನ್ ಆಫ್ ದ ಕಾಸ್ಟ್ಯೂಮ್ ಡಿಸೈನ್. ಕಹಿ ಅಂಶಗಳು ಅಂತ ಅನ್ಸಿರೋದಾದರೆ ಮೊದಲನೇದಾಗಿ ಸ್ಕ್ರೀನ್ ಪ್ಲೇ. ಕೆಲವೊಂದ್ಸಲ ಏನು ಆಗ್ತಿದೆ, ಈ ಸೀನ್ ಯಾಕೆ ಬಂತು ಅನ್ನೋದೇ ಅರ್ಥ ಆಗಿಲ್ಲ. ಎರಡನೇದು ಕಹಿ ಅಂಶ ಅಂತ ಅನಿಸಿದ್ದು ಮ್ಯೂಸಿಕ್. ಇಫ್ ಯು ಡು ನಾಟ್ ನೋ, ಮುಂಚೆನೆ ನಿಮ್ಗೆ ಗೊತ್ತಿರಲಿಲ್ಲ ರವಿ ಬಸು ಮ್ಯೂಸಿಕ್ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಇದು ಅವ್ರದ ಮ್ಯೂಸಿಕ ಅಂತ, ಅಷ್ಟು ಶಾಕ್ ಆಗೋ ಥರ ಇದೆ ಡೈಲಾಗ್ಸ್. ಸೊ ಎಷ್ಟೊಂದು ಡೈಲಾಗ್ಸ್ ಕೆಲವೊಂದ್ಸಲ ಕರೆಕ್ಟಾಗಿ ಮೆಸೇಜ್ ಕನ್ವೇ ಆಗಿಲ್ಲ, ಡೈಲಾಗ್ ಮೇ ಬಿ ಇನ್ನೊಂದು ಸ್ವಲ್ಪ ಇಂಪ್ರೂವೈಸ್ ಮಾಡ್ಬೋದಾಗಿತ್ತೆ ಅವರು. ಸೊ ಫೈನ್ಲಿ ಟು ಸಮ್ ಅಪ್, ಕಬ್ಜಾ ಟೀಮ್ ಅವ್ರು ನಮ್ಗೆ ಹೇಗೆ ಸರ್ವ್ ಮಾಡಿದ್ದಾರೆ ಅನ್ನೋದಾದರೆ, ನನಗೆ ಇದೊಂದು ಅರ್ಧ ಹೊಟ್ಟೆ ತುಂಬೋ ಥರ ಫಿಲ್ಮ್ ಅಂತ ಅನಿಸ್ತು. ಸೊ ಯಾರ್ಯಾರು ಹಸಿದ್ಕೊಂಡಿದ್ದಾರ ಥಿಯೇಟರ್ಗೆ ಹೋಗಿ ಫಿಲಮ್ ನೋಡಿ, ಸೊ ನಿಮಗಿದು ಹೊಟ್ಟೆ ತುಂಬ ಅಂತ ಅನಿಸ್ತಾ ಅಥವಾ ಅರ್ಧ ಬರ್ಧ ಹೊಟ್ಟೆ ತುಂಬ್ತಾ ಅಥವಾ ಹಸಿವಿಂದನೇ ವಾಪಸ್ ಬಂದ್ರ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಕನ್ನಡ ಫಿಲಮ್ ಕಮ್ಯುನಿಟಿಯಿಂದ ನಾವು ಹಾಕ್ತಿರೋ ಮೊದಲನೇ ರಿವ್ಯೂ ಇದು. ಸೊ ನಿಮ್ಗೇನೇನು ಇಷ್ಟ ಆಯಿತು, ಏನೇನು ಇಷ್ಟ ಆಗಿಲ್ಲ ಎಲ್ಲದನ್ನು ದಯವಿಟ್ಟು ತಿಳಿಸಿ, ಯಾವುದನ್ನು ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನು ದಯವಿಟ್ಟು ನಮಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ, ನಾವು ಮಾಡ್ತಿರೋ ಕಾಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಕೊನೆಯದಾಗಿ ಎಲ್ಲರೂ ಕನ್ನಡ ಸಿನಿಮಾನ ನೋಡ್ತಾ ಇರಿ, ಮುಂದಿನ ರಿವ್ಯೂಗೋಸ್ಕರ ಕಾಯ್ತಾ ಇರಿ. ನಾನು ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಎದ್ದೋಗ್ಬೇಕಾ?